ಮಳೆಗಾಲ ಶುರುವಾಗ್ತಾ ಇದೆ. ಒಂದೇ ಒಂದು ಸಲ ರೆಕ್ಕೆ ಬಿಚ್ಚಿ ಹಾರಾಡಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಈ ವಿಡಿಯೋ ನೋಡುವ ಮುನ್ನ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವಿನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಅರೆ ಇದೇನಪ್ಪ ಮಳೆಗಾಲ ಅಂತಿದ್ದಾರೆ, ರೆಕ್ಕೆ ಬಿಚ್ಚಿ ಹಾರಾಡಿ ಅಂತ ಇದ್ದಾರೆ, ನಾವೇನೋ ಪಕ್ಷಿಗಳ ಅಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ನಾವು ಪಕ್ಷಿಗಳು ಅಲ್ಲದೇ ಇರಬಹುದು, ಆದರೆ ದೇವರು ನಮಗೆ ರೆಕ್ಕೆ ಬಿಚ್ಚಿ ಹಾರಾಡೋ ಒಂದು ಶಕ್ತಿನ ಕೊಟ್ಟಿದ್ದಾನೆ, ಅದನ್ನು ನಾವು ಬಳಸ್ಕೋಬೇಕು ಅಷ್ಟೇ. ಮನುಷ್ಯ ಹುಟ್ಟಿದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆಗಳು, ಜವಾಬ್ದಾರಿಗಳು, ತಲೆನೋವುಗಳು ಇದ್ದೇ ಇರುತ್ತವೆ. ಚಿಕ್ಕವರಿದ್ದಾಗ ಅರೆ ದಿನ ಶಾಲೆಗೆ ಹೋಗಬೇಕು, ಚೆನ್ನಾಗಿ ಓದಬೇಕು, ಓದಿಲ್ಲ ಅಂದರೆ ಮನೇಲಿ ಬೈತಾರೆ, ಶಾಲೆಯಲ್ಲಿ ಹೊಡಿತಾರೆ ಅಂತ ಆ ಒಂದು ಟೆನ್ಷನಲ್ಲೇ ನಮ್ಮ ಒಂದು ಅಮೂಲ್ಯವಾದ ಬಾಲ್ಯವನ್ನು ಕಳ್ಕೊಂಬಿಡ್ತೀವಿ. ಇನ್ನು ಕಾಲೇಜ್ಗೆ ಬಂದಾಗಲೂ ಸಹ ಅದೇ ಸಮಸ್ಯೆ, ಚೆನ್ನಾಗಿ ಓದಿ ಒಳ್ಳೆಯ ಒಂದು ಅಂಕಗಳನ್ನ ಗಳಿಸ್ಕೊಂಡಿಲ್ಲ ಅಂದರೆ ಮುಂದಿನ ಜೀವನ ತುಂಬ ಕಷ್ಟ ಆಗುತ್ತೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಸರಿ, ಚೆನ್ನಾಗಿ ಓದಿದ್ವಿ, ಚೆನ್ನಾಗಿ ರಿಸಲ್ಟ್ ಬಂತು, ಒಳ್ಳೆ ಗ್ರೇಡಲ್ಲೇ ನಾವು ಪಾಸ್ ಆದ್ವಿ, ಅದಾದಮೇಲೆ ಏನು ಅಂದರೆ ಕೆಲಸ, ಅಯ್ಯೋ ಒಳ್ಳೆ ಕಂಪ್ನೀಲಿ ಒಳ್ಳೆ ಸಂಬಳ ಕೊಡುವಂಥ ಕೆಲಸಕ್ಕೆ ಸೇರಬೇಕು ಅನ್ನೋವಂಥ ಒಂದು ಟೆನ್ಷನು. ಸರಿ, ಅದು ಆಯಿತು ಅಂತ ಇಟ್ಕೊಳ್ಳಿ. ಅದಾದಮೇಲೆ ಇನ್ನೇನಪ್ಪ, ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಸಂಬಳ ಬರ್ತಾ ಇದೆ, ಮದುವೆ ಆಗಬೇಕು ಅನ್ನೋ ಒಂದು ಟೆನ್ಷನು. ಸರಿ, ಮದುವೆ ಆದಮೇಲೆ ಏನಪ್ಪ, ಅರೆ ಮದುವೆ ಆಯಿತು, ಈಗ ನಾವು ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಮಾಡಬೇಕು, ಕಾರ್ ತೊಗೋಬೇಕು ಅನ್ನೋ ಒಂದು ಟೆನ್ಷನು. ಇವೆಲ್ಲ ಟೆನ್ಷನ್ಗಳ ನಡುವೆ ನಮಗೆ ಗೊತ್ತಿಲ್ಲದಂಗೆ ಕಮಿಟ್ಮೆಂಟ್ಗಳು ಶುರು ಆಗಿಬಿಡ್ತವೆ. ಪ್ರತಿ ತಿಂಗಳು ಸಂಬಳ 1ನೇ ತಾರೀಕಿಗೆ ಬಂದರೆ ನಮಗಿರುವಂತಹ ಕಮಿಟ್ಮೆಂಟ್ಗಳು, EMIಗಳು, ಸಾಲ, ಬಡ್ಡಿ ಇವೆಲ್ಲ ನಮ್ಮ ಸಂಬಳದ ಮುಕ್ಕಾಲು ಭಾಗವನ್ನು 2ನೇ ತಾರೀಕಿಗೆ ನುಂಗಿಬಿಡ್ತವೆ. ಈ ಒಂದು ಟೆನ್ಷನ್ನಲ್ಲಿ ಥೋ ಇದೇನಪ್ಪ ಜೀವನ ಅಂತ ಅನಿಸೋಕೆ ಶುರುವಾಗುತ್ತೆ. ಮತ್ತು ಇದರಿಂದ ಒಂದೇ ಒಂದು ದಿವಸ ಆಚೆ ಬರ್ತೀನಂದರೆ ಸಾಕು, ನಮ್ಮ ಒಂದು ಜವಾಬ್ದಾರಿಗಳು ಡಬಲ್ ಆಗ್ತಾ ಹೋಗುತ್ತವೆ. ಸೊ ನೀವು ಜೀವನದಲ್ಲಿ ಹುಟ್ಟಿದಾಗಿನಿಂದ ಸಮಸ್ಯೆಗಳು, ಜವಾಬ್ದಾರಿಗಳು, ಭಯ ಇದ್ದೇ ಇರುತ್ತೆ. ಇವೆಲ್ಲವನ್ನು ಬದಿಗಿಟ್ಟು ನೀವು ಒಂದೇ ಒಂದು ಸಲ ನಿಮ್ಮ ರೆಕ್ಕೆಗಳನ್ನು ಬಿಚ್ಚಿ ಹಾರಾಡೋದಕ್ಕೆ ಪ್ರಯತ್ನ ಪಡಿ. ಇದರ ಅರ್ಥ ಇವೆಲ್ಲವನ್ನು ಬದಿಗೊತ್ತಿ ಒಂದು ಸ್ವಲ್ಪ ದಿನ ಪ್ರಕೃತಿಯ ಜೊತೆ ಬೆರೆಯೋದಕ್ಕೆ ಪ್ರಯತ್ನ ಪಡಿ. ಇದಕ್ಕೆ ಸಕಾಲ ಯಾವುದಪ್ಪ ಅಂತಂದರೆ ಮಳೆಗಾಲ. ಅದೇ ಕಾರಣಕ್ಕೆ ನಾನು ನಿಮ್ಗೆ ಹೇಳಿದ್ದು, ಮಳೆಗಾಲ ಬರ್ತಾ ಇದೆ, ನಿಮ್ಮ ರೆಕ್ಕೆಗಳನ್ನು ಬಿಚ್ಚಿ ಹಾರಾಡೋಕ್ಕೆ ಪ್ರಯತ್ನ ಪಡಿ ಅಂತ. ನೋಡಿ, ಸಮಸ್ಯೆಗಳು, ಜವಾಬ್ದಾರಿಗಳು, ಕಮಿಟ್ಮೆಂಟು ಇವೆಲ್ಲ ಜೀವನ ಪೂರ್ತಿ ಇದ್ದೇ ಇರುತ್ತೆ. ನೀವು ಇವುಗಳ ಬಗ್ಗೆನೇ ಚಿಂತೆ ಮಾಡಿಕೊಂಡು ಇವುಗಳ ಬಗ್ಗೆನೇ ಗಮನ ಹರಿಸ್ಕೊಂಡು ಹೋದರೆ ನಿಮ್ಮ ಜೀವನವನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲಾದರೂ ಟೂರ್ ಹೋಗಿ, ಯಾವುದಾದ್ರೂ ಕಾಡು ಇರುವಂತಹ ಪ್ರದೇಶಗಳಿಗೆ ಹೋಗಿ. ತುಂಬ ದುಡ್ಡು ಅಥವಾ ತುಂಬ ಸಮಯ ಏನು ಇದಕ್ಕೆ ಬೇಕಾಗಲ್ಲ. ನಿಮ್ಮ ಊರಿನಿಂದ ಒಂದು ದಿನದ ಒಳಗಡೆ ಹೋಗಿ ಬರುವಂತಹ ಸಾಕಷ್ಟು ಪ್ರಕೃತಿ ಸೌಂದರ್ಯ ಇರುವಂತಹ ಸ್ಥಳಗಳು ಇದ್ದೇ ಇರ್ತವೆ. ಸೊ ಅಲ್ಲಿಗೆ ಹೋಗಿ ಬರೋದಕ್ಕೆ ಪ್ರಯತ್ನ ಪಡಿ. ಇದಕ್ಕೆ ನೀವು ವರ್ಕಿಂಗ್ ಡೇಸ್ನಲ್ಲೇ ಹೋಗಬೇಕು ಅಂತೇನಿಲ್ಲ, ನೀವು ಭಾನುವಾರವಾದರೂ ಸಹ ಹೋಗಿ ಬರಬಹುದು. ಇದರಿಂದ ನಿಮ್ಮ ಮನಸ್ಸು ಪ್ರಫುಲ್ಲವಾಗುತ್ತದೆ. ಈ ಒಂದು ಸಾಂಸಾರಿಕ ಜಂಜಾಟದಿಂದ ಒಂದು ದಿವಸ ನೀವು ಬ್ರೇಕ್ ತಗೊಂಡು ಹೋಗಿ ಬಂದರೆ, ಅಪ್ಪ ಮನಸ್ಸು ನನಗೆ ಭಾಳಷ್ಟು ರಿಲ್ಯಾಕ್ಸ್ ಆಯಿತು ಅಂಥೇಳಿ ಒಂದು ಸಂತೋಷ ಸಿಗುತ್ತದೆ. ಇಷ್ಟೇ ಅಲ್ಲದೆ ನೀವು ಯಾವುದಾದ್ರೂ ಒಂದು ಅನಾಥಾಶ್ರಮಗಳಿಗೆ ಭೇಟಿ ಕೊಡ್ಬೋದು, ಅಥವಾ ಮಕ್ಕಳ ಜೊತೆ ನೀವು ಆಟ ಆಡಿಕೊಂಡು ಟೈಮ್ ಪಾಸು ಮಾಡಬಹುದು. ಸಾಕಷ್ಟು ಆಪ್ಷನ್ಗಳಿವೆ. ಸಾಧ್ಯವಾದಷ್ಟು ವಾರಕ್ಕೆ 1 ದಿವಸನಾದರೂ ಸರಿ, ಅಥವಾ ತಿಂಗಳಿಗೆ 1 ದಿವಸನಾದರೂ ಸರಿ, ನಿಮ್ಮ ಒಂದು ರೆಕ್ಕೆಗಳನ್ನು ಬಿಚ್ಚಿ ಹಾರಾಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.